ನೀವೇನಾದರೂ ತುಂಬ ದಿನದಿಂದ ನಿಮ್ಮ ಎ ಟಿ ಎಮ್ಮನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಎ ಟಿ ಎಮ್ನ ಪಿನ್ ಕೋಡನ್ನು ನೀವು ಮರೆತು ಹೋಗಿರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಮ ಎ ಟಿ ಎಮ್ನ ಪಿನ್ ನಿಮಗೆ ಮರೆತು ಹೋಗಿದ್ರೆ ಆ ಎ ಟಿ ಎಮ್ಮನ್ನು ಮತ್ತೆ ಯೂಸ್ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಇಂತಹ ಸಮಯದಲ್ಲಿ ಈ ಪಿನ್ನನ್ನು ಮತ್ತೆ ವಾಪಸ್ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಸ್ಟೆಪ್ನಲ್ಲಿ ನೀವು ಇದನ್ನು ರಿಕವರ್ ಮಾಡ್ಕೊಳ್ಬಹುದು. ಅದನ್ನೆಲ್ಲ ಈ ವಿಡಿಯೋದಲ್ಲಿ ವಿತ್ ಡೆಮೋ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆನ ದೇವ್ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಎ ಟಿ ಎಮ್ ಕಾರ್ಡನ್ನು ಎ ಟಿ ಎಮ್ ಮಷೀನ್ನಲ್ಲಿ ಇನ್ಸರ್ಟ್ ಮಾಡಿದಾಗ ಈ ರೀತಿಯಾಗಿ ಎರಡು ಆಪ್ಷನ್ ಕಾಣಿಸುತ್ತೆ, ಡೊಮೆಸ್ಟಿಕ್ ಹಾಗೆಯೇ ಇಂಟರ್ನ್ಯಾಷನಲ್ ಅಂತ ಹೇಳಿ. ಇದನ್ನು ನೀವು ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನಿಮ್ಮ ಎ ಟಿ ಎಮ್ ಕಾರ್ಡನ್ನು ತಗೊಳ್ಳಿ, ಅಲ್ಲಿ ಈ ಫೋಟೋದಲ್ಲಿ ಮಾರ್ಕ್ ಮಾಡಿರೋ ಹಾಗೆ ಇಂಟರ್ನ್ಯಾಷನಲ್ ಕಾರ್ಡ್ ಅಂತ ಬರೆದಿದ್ರೆ ಈ ಆಪ್ಷನಲ್ಲಿ ನೀವು ಇಂಟರ್ನ್ಯಾಷನಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಆ ರೀತಿಯಾಗಿ ಇಲ್ಲ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನು ಇಂಟರ್ನ್ಯಾಷನಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಕೇಳ್ತಾ ಇದೆ, ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 10 ರಿಂದ 99 ಒಳಗೆ ಯಾವುದೋ ಒಂದು ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಲ್ಲಿ ನೋಡ್ತಾ ಇರಬಹುದು, ಪ್ಲೀಸ್ ಎಂಟರ್ ಯುವರ್ ಪಿನ್ ಅಂತ ಬರ್ತಾ ಇದೆ, ಪಿನ್ ಮರ್ತೋಗಿದೆ. ಸೊ ಇಲ್ಲಿ ಪಿನ್ ಜನರೇಷನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಅಕೌಂಟ್ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳ್ತಾ ಇದೆ. ಸೊ ನೀವು ಯಾವ ಅಕೌಂಟ್ ನ ಎ ಟಿ ಎಮ್ ಅನ್ನ ಯೂಸ್ ಮಾಡ್ತಾ ಇದ್ದೀರೋ ಆ ಅಕೌಂಟ್ ನ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಟೈಪ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ. ಈ ಅಕೌಂಟ್ ನಂಬರಿಗೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿದಿರೋ ಅದೇ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಪ್ರೆಸ್ ಇಫ್ ಕರೆಕ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟು ಮಾಡಾದ್ಮೇಲೆ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗಿರುತ್ತೆ. ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್, ಪ್ಲೀಸ್ ವೇಟ್ ಅಂತ ಇದೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮ ಮೊಬೈಲ್ಗೆ ಒಂದು ಟೆಂಪರರಿ ಪಿನ್ ಬರುತ್ತೆ. ಸೊ ಈ ಮೆಸೇಜ್ ಬಂದಾದ್ಮೇಲೆ ಎ ಟಿ ಎಮ್ ಕಾರ್ಡನ್ನು ಮತ್ತೆ ಇನ್ಸರ್ಟ್ ಮಾಡಬೇಕಾಗಿರುತ್ತೆ. ಹಾಗೆಯೇ ಯಾವ ಒಂದು ಆಪ್ಷನ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವುದೋ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 10 ರಿಂದ 99 ಒಳಗಿನ ನಂಬರನ್ನು ಮತ್ತೆ ಎಂಟ್ರಿ ಮಾಡಬೇಕಾಗಿರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೀಸ್ ಎಂಟರ್ ಯುವರ್ ಪಿನ್ ಅಂತ ಇದೆ ಅಲ್ವಾ, ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂತಹ ಟೆಂಪರರಿ ಪಿನ್ ಅನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡ್ತಿದ್ದ ಹಾಗೆಯೇ ಇಷ್ಟು ಆಪ್ಷನ್ಗಳು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತವೆ. ಇಲ್ಲಿ ಬ್ಯಾಂಕಿಂಗ್ ಅಂತ ಮೊದಲನೇ ಆಪ್ಷನ್ ಇದೆ ನೋಡಿ ಈ ಕಡೆ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಪಿನ್ ಚೇಂಜ್ ಅಂತ ಇದೆ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮದೇ ಆದಂತಹ ಹೊಸ ಪಿನ್ನನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ 4 ಅಂಕಿಯ ಪಿನ್ನನ್ನು ಎಂಟ್ರಿ ಮಾಡಿ ಮತ್ತೆ ಇದನ್ನು ರೀ ಎಂಟರ್ ಕೂಡ ಮಾಡಬೇಕಾಗಿರುತ್ತೆ. ಸೊ ರೀ ಎಂಟರ್ ಮಾಡ್ತಾ ಇದ್ದ ಹಾಗೆಯೇ ಈ ಪ್ರೊಸೆಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಸೊ ಇವಾಗ ನೋಡ್ತಾ ಇರ್ಬೋದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಂತ ಈ ರೀತಿಯಾಗಿ ಬರುತ್ತೆ. ಸೊ ಇಷ್ಟು ಬಂದರೆ ನಿಮ್ಮ ಎ ಟಿ ಎಮ್ನ ಪಿನ್ ಚೇಂಜ್ ಆಗಿದೆ ಅಂತ ಅರ್ಥ. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.